ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಆಗಸ್ಟ್ ಹದಿನೆಂಟನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಆದ ಕಾರಣ ಪ್ರಿಯರೇ ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ದುಷ್ಟರ ತಪ್ಪಿನಂತೆ ನಡೆಸಲ್ಪಟ್ಟು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರ್ರಿ ಹೊಸ ಒಡಂಬಡಿಕೆಗಳಲ್ಲಿ ಪೇತ್ರನು ಬರೆದ ಎರಡನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೇಳನೇ ವಚನ ದೈವಿಕ ಯೋಜನೆಗಳನ್ನು ಇತರರಿಗೆ ಬೋಧಿಸಲು ಪ್ರಯತ್ನಿಸುವವರೆಲ್ಲರೂ ವಿಶೇಷವಾದ ಶೋಧನೆಗಳಿಗೆ ಗುರಿಯಾಗುತ್ತಾರೆ ಆದ್ದರಿಂದ ಕರ್ತನಿಗೆ ಮತ್ತು ಆತನ ಜನರಿಗೆ ಸೇವೆ ಸಲ್ಲಿಸುವುದಕ್ಕೆ ಪವಿತ್ರಾತ್ಮದ ಕೃಪೆಗಳ ಜೊತೆಗೆ ಜ್ಞಾನವು ದೊಡ್ಡ ಅಳತೆಯಲ್ಲಿ ಅವಶ್ಯವಿದೆ ಜ್ಞಾನದ ಪ್ರವೃತ್ತಿಯು ಅಪೋಸ್ತಲನು ನಮ್ಮ ಗಮನಕ್ಕೆ ತರುವ ಹಾಗೆ ಅದು ಕೇವಲ ಉಬ್ಬಿಕೊಳ್ಳುವಂತೆ ಮಾಡುವುದು ಮತ್ತು ಅಹಂಕಾರಿಯಾಗುವಂತೆ ಮಾಡುವುದು ಹಾಗೂ ಎದುರಾಳಿಯ ಶೋಧನೆಗೆ ಒಳಗಾಗುವುದು ಮಾತ್ರವಲ್ಲದೆ ಅವರು ಒಳಗಾದ ನಂತರ ಹಿಂಬಾಲಕರನ್ನು ಅವರ ಹಿಂದೆ ಸೆಳೆಯುವಂತೆ ಮಾಡುತ್ತದೆ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಮೂವತ್ತನೇ ವಚನ ಆದ್ದರಿಂದ ಯಾರೆಲ್ಲ ಇತರರಿಗೆ ಬೋಧಕರಾಗುತ್ತಾರೋ ಕರ್ತನ ಮುಖವಾಣಿ ಬಾಯಿಯಾಗಿರುತ್ತಾರೋ ಅಂಥವರು ಸಾತ್ವಿಕತೆ ಸೇರಿದಂತೆ ಪವಿತ್ರಾತ್ಮದ ಎಲ್ಲ ವಿವಿಧ ಕೃಪೆಗಳನ್ನು ಬೆಳೆಸಿಕೊಳ್ಳಬೇಕು ಆದ್ದರಿಂದ ಇವು ಜ್ಞಾನದೊಂದಿಗೆ ಪ್ರೀತಿಯನ್ನು ಕೂಡಿಸಿದರೆ ತನಗೆ ತಾನೇ ಭಕ್ತಿ ವೃದ್ಧಿಯನ್ನುಂಟುಮಾಡಿಕೊಳ್ಳಬಹುದು ಮತ್ತು ಆತನು ಯಾರಿಗೆ ಸೇವೆ ಮಾಡುತ್ತಾನೆ ಅವರಲ್ಲಿಯೂ ಭಕ್ತಿ ವೃದ್ಧಿಯನ್ನುಂಟಾಗುವಂತೆ ಮಾಡುತ್ತದೆ ಜ್ಞಾನವು ಮಾತ್ರ ಉಬ್ಬಿಕೊಳ್ಳುತ್ತದೆ ಆದರೆ ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ